ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ, ಮೀನಾಕ್ಷಿಪುರ ಅಂತ. ಸೊ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ. ಇದು ಬಂದುಬಿಟ್ಟು ಇಲ್ವಾಲಾಯಿಂದ ಬಂದಿದ್ದು ನಾವು ಒಳಗಡೆ. ಅಲ್ಲಿ ಆನ್ ದಿ ವೇ ಬರ್ತಾ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಈಗ ಮುಂದಿನ ಕ್ಲಿಪ್ ನೀವು ನೋಡೋದು ಡೈರೆಕ್ಟಾಗಿ ಫುಲ್ಲು ಮೀನಾಕ್ಷಿಪುರದ್ದು ವಾಕ್ ಅರೌಂಡ್. ಮಚ್ 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 ಲೇಟರ್. ತುಂಬ ಸೂಪರ್ ಆಗಿದೆ ಇವತ್ತು. ನಾನು ಒಂದು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ, ಬಟ್ ಇಷ್ಟೊಂದು ನೀರು ಇದ್ದಾಗೆಲ್ಲ ಬರೋದು ಒಂಥರ ಲಕ್ಕಿ. ನನ್ನ ಫ್ರೆಂಡ್ ಇದ್ದಾರೆ ವಿಜಯ್ ಅಂತ. ಹೇಗಿದೆ ಅವಾಗ ಜಾಗ? ಏಯ್ ಸೂಪರ್. ಈ ಟೈಮಲ್ಲಿ ಬನ್ನಿ ಫ್ರೆಂಡ್ಸ್, ಏನಾದರೂ ನೀವು ಈ ಕಡೆ ಮೈಸೂರು ಬೆಂಗಳೂರು ಕಡೆ ಇದ್ದರೆ ಈ ಟೈಮಲ್ಲಿ ಕೆ ಆರ್ ಎಸ್ ನೋಡೋರಿ, ಮಜಾನೇ ಬೇರೆ. ಇಲ್ಲೆಲ್ಲ ಮೇನು ಕಸ ಎಲ್ಲ ಹಾಕ್ಬಿಟ್ಟು ಹೋಗ್ಬಾರ್ದು, ಅದೊಂದೇ. ಇಲ್ಲಾಂದರೆ ಐ ಥಿಂಕ್ ಶುಕ್ರವಾರನೇನೋ ನೋ ಎಂಟ್ರಿ ಬೋರ್ಡ್ ಹಾಕಿದ್ರು ಅಲ್ಲಿ. ಸೊ ಬಿಡಲ್ಲ ಗಾಡಿಗಳನ್ನ. ಇದ್ರದ್ದು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬೆಂಗಳೂರಲ್ಲಿ ಇರೋರಿಗೆ ಅಷ್ಟು ಗೊತ್ತಿಲ್ಲ ಇದು, ಅಂದರೆ ಅಷ್ಟು ಟೂರಿಸಮ್ ಪ್ಲೇಸ್ ಅಂತ ಎಲ್ಲೂ ತೋರಿಸಲ್ಲ. ಮೀನಾಕ್ಷಿಪುರ ಅಂತ ನೋಡಿದ್ರೆ ನಿಮಗೆ ಚೆನ್ನೈ ತೋರಿಸುತ್ತೆ. ಸೊ ಮೈಸೂರಲ್ಲಿ ಇರುವಂಥ ಮೀನಾಕ್ಷಿಪುರ ಇದು. ಒಂದು ಪಿಕ್ಕಾಗಿ ಒಂದು ಟೈಮ್ ಲಾಕ್ಸ್ ಹಾಕೊಂಬೋಣ ಹಂಗೇನೆ. ಯಾವುದೋ ಸಮುದ್ರಕ್ಕೆ ಬಂದಂಗೆ ಇದೆ ಫ್ರೆಂಡ್ಸ್. ಅಲೆಗಳ ಕೊರೆತ ಸಖತ್ತಾಗಿದೆ. ನಮ್ಮ ಡಾಮಿನಾರ್ ನೋಡಿ. A few moments later. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೈಮ್ ಮತ್ತು ಪ್ಲೇಸು. ಬಂದಿದ್ದ ಟೈಮ್ ಚೆನ್ನಾಗಿತ್ತು ಅದರಿಂದ. ಸೊ ಫಸ್ಟ್ ಟೈಮು ಟಾಪ್ ಬಾಕ್ಸ್ ಹಾಕ್ಕೊಂಡು ಇನ್ನೊಬ್ಬರನ್ನ ಗಾಡೀಲಿ ಹತ್ತಿಸ್ದೆ. ಕಷ್ಟ ಆಯಿತು ಹತ್ತಕ್ಕೆ, ಬಟ್ ಹತ್ತು ಕೂತದ್ಮೇಲೆ ಆರಾಮಾಗಿ ಕೂತಿದ್ದಾರೆ. ಅಂದರೆ ಹಿಂದೆ ಜಾಸ್ತಿ ನಾವು ಬ್ಯಾಕ್ ರೆಸ್ಟ್ಗೆ ವೈಟ್ ಹಾಕ್ದಂಗೆ ಹಾಕೋಕ್ಕಾಗಲ್ಲ, ಹುಷಾರಾಗಿ ಕೂತ್ಕೋಬೇಕು ಅಂತ ಹೇಳಿದ್ದೀನಿ. ಬಟ್ ಸೋ ಫಾರ್ ಟಾಪ್ ಬಾಕ್ಸ್ ಪರ್ಫಾರ್ಮೆನ್ಸ್ ಸೂಪರ್. ಥ್ಯಾಂಕ್ ಯು ಮೋಟೋ ಬಾಕ್ಸ್. ಅಂದರೆ ಈ ಪ್ರೈಸ್ಗೆ ಒಂದು 3,000 ಇಷ್ಟೊಳ್ಳೆ ಟಾಪ್ ಬಾಕ್ಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಐನೋ ಸಿಂಗಲ್ ಹೋಗ್ಬೇಕಾದ್ರೆ ಸ್ವಲ್ಪ ಎರ್ಗನಾಮಿಕ್ಸ್ ಆಳದಂಗೆ ಆಗುತ್ತೆ, ಗಾಳಿ ಸ್ವಲ್ಪ ಎಳ್ದಂಗೆ ಆಗುತ್ತೆ. ಬಟ್ ಒಂದು ಸಲ ಅಭ್ಯಾಸ ಆದಮೇಲೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟು ರೈನ್ ಜಾಕೆಟ್ಸು, ಆಮೇಲೆ ನಂದು ಗೋಪ್ರಾಕ್ ಸೀರೀಸ್ ಎಲ್ಲ ಇಟ್ಟಿದ್ದೀನಿ. ತುಂಬ ಖುಷಿಯಾಯಿತು. ಸೊ ಮೇ ಬಿ ಲಾಂಗ್ ಟರ್ಮ್ಗೆ ಮಾಮೂಲಿ ಮೆಟಾಲಿಕ್ದು ಅಥವಾ ಅಲ್ಯೂಮಿನಿಯಮ್ದು ಟಾಪ್ ಬಾಕ್ಸ್ಗಳು ಬರುತ್ತಲ್ಲ, ಪೈನೀರ್ ಬ್ಯಾಗ್ಸು, ಆ ಥರದ್ದು ಹಾಕ್ಸ್ಕೊತೀನಿ. ಬಟ್ ಈಗ ಸದ್ಯಕ್ಕೆ ಸಾಕು. ಓ ಮತ್ತೆ ಮಳೆ ಬರ್ತಾಯಿದೆ. ನಾನು ಕೆ ಆರ್ ಎಸ್ಗೆ ಏನಕ್ಕೆ ಹೋಗಲ್ಲ ಅಂದರೆ ವೀಕೆಂಡಲ್ಲಿ ಸಂಡೇ ಸ್ಯಾಟರ್ಡೆ ತುಂಬ ಕ್ರೌಡ್ ಇರುತ್ತೆ ಕೆ ಆರ್ ಎಸ್ಸಲ್ಲಿ. ಸೊ ಕೆ ಆರ್ ಎಸ್ಸಲ್ಲಿ ಸುತ್ತಮುತ್ತ ಬೇರೆ ಬೇರೆ ಲೋಕಲ್ ಜಾಗಗಳು ತುಂಬ ಇದೆ, ಈ ಥರ ಇದ್ದಿದೆ. ಆಮೇಲೆ ಮೀನಾಕ್ಷಿಪುರ ಅಂದರೆ ಇದೇನೆ ಫುಲ್ಲು ನೋಡಿ, ಫುಲ್ಲು ಸುತ್ತ ನೀರು, ಅಲ್ಲಿ ನೀರು ಕಾಣಿಸ್ತಿದ್ದಲ್ಲ ಅಲ್ಲಿಂದ ಅಲ್ಲಿ ತನಕನು. ಅದು ಬಿಟ್ಟರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತಿದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೂ ಹಂಗೇನೆ ಇದೇ ಥರ ಸುತ್ತ ಒಂದು ನೀರು, ಮಧ್ಯದಲ್ಲಿ ದೇವಸ್ಥಾನ ಇದೆ. ಸೊ ಅದ್ರದ್ದು ವ್ಲಾಗ್ ಮುಂದೆ ಬರೋದಿದೆ. ಅದಾದಮೇಲೆ ಇನ್ನೊಂದೆರಡು ಪ್ಲೇಸ್ ಇದೆ, ಏನದು ಬ್ಲೂ ಏನೋ ಹೇಳ್ತಾರೆ ಅದನ್ನು. ಸೊ ಅದು ಹೆಸರು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಅಂದರೆ ಅದೊಂದು ಬ್ಯಾಕ್ ವಾಟರ್ಸ್ ಅಷ್ಟೇ. ಸೊ ಸೂಪರ್ ಜಾಗಗಳು. ಹೋಪ್ಫುಲಿ ಈ ಸಣ್ಣ ವ್ಲಾಗು ನೀವು ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೋತೀನಿ. ಆದರೆ ಮುಂದಿನ ವೀಡಿಯೋಲಿ ಮೈಸೂರಲ್ಲಿ ನಾನು ಸ್ಟೇ ಆಗೋದಿಲ್ಲ, ಇವತ್ತು ಸಂಜೆ ಬ್ಯಾಂಗ್ಳೂರ್ಗೆ ಹೋಗಿದ್ದೆ ವಾಪಸ್ಸು. ನೋಡೋಣ, ಆದರೆ ಒಂದು ವಾಕ್ ಅರೌಂಡ್ ಮತ್ತೆ ನಿಮಗೆ ತೋರಿಸ್ತೀನಿ. ಆಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫೋಟೋಸು ಬರ್ತಾನೇ ಇದೆ. ಯಾರು ಕೇಳ್ತಾ ಇದ್ರು ಟಾಪ್ ಬಾಕ್ಸ್ ಈಗ ಫುಲ್ ಸೆಟಪ್ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಕ
ಸಕ್ಕತ್ ಆಗಿದೆ ಗುರು. ರೋಡ್ ಹಿಂಗಿದ್ದಾಗ ಹಿಂಗೆ ನಿಂತ್ಕೊಬಿಡೋದು. ಪಾಪ ನನ್ನ ಫ್ರೆಂಡ್ ಗಾಬರಿ ಆದಾಗ ನಾನು ಸ್ಯಾಡಲ್ ಮಾಡಿದ್ರೆ. ಬಂದ್ರು ಈ ಕಡೆ ಗೊತ್ತು ಭಾನುವಾರ ಹಳ್ಳಿ ಜನನೇ ಚಂದ. ಎಷ್ಟೇ ವಯಸ್ಸಾದರೂ ಆರಾಮಾಗಿ ಅವ್ರು ಕೆಲಸ ಮಾಡ್ಕೊಂಡು ಗದ್ದೆ ಹೊಲ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದೀವಿ, ಗೊತ್ತಿಲ್ಲ ಎಲ್ಲೋಗುತ್ತೆ ಅಂತ. ಇಲ್ಲೊಂದು ಯಾವುದೋ ರೈಲ್ವೆ ಟ್ರ್ಯಾಕ್ ಬೇರೆ ಇದೆ. ಯಾವ ರೈಲ್ವೆ ಟ್ರ್ಯಾಕು ಇದು? ಯಾವುದಪ್ಪ? ಗುಂಡ್ಲುಪೇಟೆ. ಗುಂಡ್ಲುಪೇಟೆಗೆ ಇಲ್ಲ ಟ್ರೈನು. KRS ಇಂದ ಎಲ್ಲಿಗಿದೆ? ಮೇ ಬಿ ಹಾಸನ್ ರೂಟ್ ಇರ್ಬೋದಾ? ಅರಸೀಕೆರೆ ಹಾಸನ. ವಿಂಡ್ಶೀಲ್ಡ್ ಮಾತ್ರ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಯಿತು ಈ ವೆದರ್ಗೆ. ಎಕ್ಸ್ಪೆಷಲಿ ನೀವು ಒಂದು 80ರಲ್ಲೇ ಹೋಗಿ ಬೇರೆ ಗಾಡಿಗಳಲ್ಲಿ ಯಾತ್ಯಾತ್ ಬಿಸಾಕ್ಬಿಡುತ್ತೆ. ಏನಕ್ಕೆ ಅಂದರೆ ಗಾಳಿ ಹಂಗಿದೆ, ಮಳೆ ಆಗ್ತಿಲ್ವಲ್ಲ. ಈ ಕಡೆ ಲೈಟಾಗಿ ಮಳೆ, ಊರ ಕಡೆ ಜಾಸ್ತಿ ಮಳೆ. ಸೊ ಅಲ್ಲಿದೆಲ್ಲ ಗಾಳಿ ಈ ಕಡೆ ಜಾಸ್ತಿ, ಎಲ್ಲೂ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಆಮೇಲೆ ಗಾಡಿನ ಬ್ಲೇಮ್ ಮಾಡೋಕೆ ಹೋಗ್ಬಾರ್ದು ನಾವು. ಆ್ಯಕ್ಚುಲಿ ಎಷ್ಟೇ ವಿಂಡ್ ಪ್ರೊಟೆಕ್ಷನ್ ಕೊಟ್ಟರು ಅದು ಆಗಲ್ಲ, ಅಷ್ಟು ಗಾಳಿ ಇದೆ. ಬಟ್ ಡಾಮಿನಾರ್ದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ವಿಂಡ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿದೆ. ಓ ಏನೋ ಅದು ಓಕೆ ಫ್ರೆಂಡ್ಸ್. ಈ ವ್ಲಾಗಿಗೆ ಇಷ್ಟೇ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋಲಿ ಈ ಥರ ಇನ್ಫಾರ್ಮೇಟಿವ್ ಡಾಮಿನಾರ್ ಬಗ್ಗೆ ಅಥವಾ ಟ್ರಾವೆಲ್ ವ್ಲಾಗ್ಸ್ ಬಗ್ಗೆ ಬರೋದಿದೆ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಚೆಕ್ ಕೇರ್ ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಸೀನ್ ಅನ್ನೋದು ವೀಡಿಯೋ. ಚೆಕ್ ಕೇರ್.